ನಮ್ಮ ಚಾನೆಲ್ಗೆ ಸ್ವಾಗತ ಯಾರು ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಖ್ಯವಾಗಿ ಎರಡು ಪಾಯಿಂಟ್ ಒಂದು ಗೆಜೆಟೆಡ್ ಆಫೀಸರ್ಸ್ಗಳದ್ದು ಆಲ್ರೆಡಿ ಅದರ ಕುರಿತು ಎರಡು ವಿಡಿಯೋನ ಮಾಡಾಗಿದೆ ಸೊ ಸ್ಟಿಲ್ ತುಂಬ ವಿದ್ಯಾರ್ಥಿಗಳು ಆ ಆಫೀಸರು ಗೆಜೆಟೆಡ್ ಆಫೀಸರ ಅಥವಾ ಇವರು ಗೆಜೆಟೆಡ್ ಆಫೀಸರ ಅಂತ ಬೇರೆ ಬೇರೆ ಡೆಸಿಗ್ನೇಷನ್ ಕೊಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ನಾನು ಹೇಳೋದೇನೆ ನಮ್ಗೆ ಗೊತ್ತಿರುವಷ್ಟು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ ಸೊ ಇನ್ನು ಏನಿದೆ ನೀವು ಹೋಗಿ ಸರ್ ಇಲ್ಲಿ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಬೇಕಿತ್ತು ಅಂದರೆ ಅವರು ಒಂದು ವೇಳೆ ಗೆಜೆಟೆಡ್ ಆಫೀಸರ್ ಅಲ್ಲದೆ ಇದ್ದರೆ ಸಿಗ್ನೇಚರ್ ಹಾಕಲ್ಲ ಸೊ ಹಾಗಾಗಿ ನೀವು ಡೈರೆಕ್ಟ್ಲಿ ಯಾಕಂದರೆ ತುಂಬ ಡೆಸಿಗ್ನೇಷನ್ಗಳಿವೆ ಕರ್ನಾಟಕದಲ್ಲಿ ತುಂಬ ಬೇರೆ ಬೇರೆ ಗೌರ್ಮೆಂಟ್ ಜಾಬ್ಗಳಿವೆ ಇವರು ಬರ್ತಾರಾ ಇವರು ಬರಲ್ವಾ ಅಂತ ಹೇಳೋದು ತುಂಬ ಕಷ್ಟ ನಮಗೆಷ್ಟು ಗೊತ್ತಿದೆ ಅಷ್ಟನ್ನು ಆಲ್ರೆಡಿ ಎರಡು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೇವೆ ಓಕೆ ಸೆಕೆಂಡ್ ಪಾಯಿಂಟ್ ಇಸ್ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ಓಕೆ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ಒಂದು ಇದು ಆರ್ ಟಿ ಐ ಮುಖಾಂತರ ಬಂದಿದೆ ಅಂತ ಒಂದು ಪೇಪರಲ್ಲಿ ಬಂದಿತ್ತು ಪೇಪರ್ ಕಟೌಟ್ ನೋಡಿದ್ದೆ ನಾನು ಅದೇ ನಂಬರಲ್ಲಿ ಹಾಕಿದ್ದೇನೆ ಬಟ್ ನನಗಿಲ್ಲಿ ಒಂದು ಸಣ್ಣ ಡೌಟ್ ಅಂದರೆ ಸಿವಿಲ್ ಇಲ್ಲ ಮತ್ತು ಸಿವಿಲ್ದು ಎ ಇ ಜೆ ಇ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಇಷ್ಟೇ ಬಂದಿರ್ಬೋದು ಮೇ ಬಿ ಬಟ್ ಇಲೆಕ್ಟ್ರಿಕಲ್ ಇಷ್ಟು ಕಡಿಮೆ ಬರ್ತದ ಅನ್ನೋದೇ ಒಂದು ನನಗೊಂದು ಸಣ್ಣ ಡೌಟ್ ಅಷ್ಟೇ ಬಿಕಾಸ್ ಇಲೆಕ್ಟ್ರಿಕಲ್ ಎ ಇ ಇಲೆಕ್ಟ್ರಿಕಲ್ ಎ ಇ ಏನಿದೆ ನಾನು ಒಂದು ಪ್ರಿಪ್ರೇಷನ್ ವಿಡಿಯೋ ಮಾಡಿದೆ ಅವಾಗ ಸ್ಟಾರ್ಟಿಂಗಲ್ಲಿ ಕೆ ಪಿ ಟಿ ಸಿ ಎಲ್ ಜಸ್ಟ್ ಸ್ಟಾರ್ಟ್ ಆದಾಗ ಆ ವಿಡಿಯೋನೇ 20,000 ಜನ ನೋಡಿದ್ದಾರೆ ಟೋಟಲ್ ಓಕೆ ಸೊ ಎಲ್ 20,000 ಒಂದು 2,000 ಎಲೆಕ್ಟ್ರಿಕಲ್ ಅಲ್ಲ ಅಂದರೂ ಕೂಡ 18,000 ಜನ ಇಲೆಕ್ಟ್ರಿಕಲ್ ಅವ್ರು ನೋಡಿದರೆ ಓನ್ಲಿ ಇಲ್ಲಿ ಒಂದು 5,000 ಜನ ಉಳಿದ್ರು ಸೊ ಅದರಲ್ಲಿ ಮತ್ತೊಂದೇನು ಹೇಳಬೇಕಂದ್ರೆ ಈಗ ರಿಜೆಕ್ಟೆಡ್ ಲಿಸ್ಟು 30K ನಿಯರ್ಲಿ ಇದೆ ಸೊ ಅದರಿಂದ ನನಗಿದು ಈ ಎರಡು ನಂಬರ್ ರಾಂಗ್ ಅಂತ ಅನಿಸ್ತಾ ಇದೆ ಇಲೆಕ್ಟ್ರಿಕಲ್ ಎ ಇ ಮತ್ತು ಇಲೆಕ್ಟ್ರಿಕಲ್ ಜೆ ಇದು ಇಲ್ಲಿ ಜಾಸ್ತಿ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಎರಡು ರೀಸನಿಂದ ಒಂದು ಯಾವುದೇ ಕಾರಣಕ್ಕೂ ನೋಡಿ ನಾವು ಸಿವಿಲ್ ಇಂಜಿನಿಯರಿಂಗ್ ಚಾನಲ್ ಆಗಿ ನಮಗೆ ಒಂದು 35-40% ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ವರ್ಷದಿಂದ ನಾವು ವಿಡಿಯೋ ಮಾಡ್ತಾ ಇದ್ರು ಕೂಡ ನಾವು ಒಂದು 40% ಸಿವಿಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ನ ರೀಚ್ ಮಾಡಿರ್ಬೋದು ನಮ್ಮ ಚಾನಲಿಂದ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಬೇರೆ ಬೇರೆ ಕರ್ನಾಟಕದಲ್ಲಿರೋ ಒಂದು 2-3 ಚಾನಲ್ ಇದೆ ಅವರಾದರೂ ಅಷ್ಟೇ 35-40% ಅಷ್ಟೇ ರೀಚ್ ಮಾಡೋದು ಇವು ಮಾಡಿರೋದು ಅದಕ್ಕಿಂತ ಜಾಸ್ತಿ ರೀಚ್ ಮಾಡಲಿಕ್ಕೆ ಆಗಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಮಗೊಂದು 20K ಇಲೆಕ್ಟ್ರಿಕಲ್ ವಿಡಿಯೋಗೆ ವ್ಯೂ ಬರ್ತದೆ ಅಂದರೆ ತುಂಬ ಇನ್ನೂ ಜಾಸ್ತಿ ಜನ ಅಪ್ಲೈ ಮಾಡಿರ್ತಾರೆ ಅಂತ ಅರ್ಥ ಇದು ಫಸ್ಟು ಸೆಕೆಂಡು ಯಾವುದೇ ಟೆಲಿಗ್ರಾಮ್ ಗ್ರೂಪಲ್ಲೂ ಇಲೆಕ್ಟ್ರಿಕಲ್ ಟೆಲಿಗ್ರಾಮ್ ಗ್ರೂಪಲ್ಲೂ ನೋಡಿ ನಿಮ್ಮದು ಎಷ್ಟು 11,000-12,000 ಸ್ಟೂಡೆಂಟ್ಸ್ ಇದ್ದಾರೆ ಸೊ ಎಷ್ಟು ಜನ ಇರ್ತಾರೆ ಮ್ಯಾಕ್ಸಿಮಮ್ ಅಂದರೆ 30% ಜನ ಅಷ್ಟೇ ಇರೋದು ಯಾವುದರಲ್ಲಿ ಟೆಲಿಗ್ರಾಮ್ ಜಾಯ್ನ್ ಆಗೋದು ಇರೋ ಟೋಟಲ್ ಸ್ಟೂಡೆಂಟ್ಸಲ್ಲಿ ಓಕೆ ಸೊ ಆದ್ದರಿಂದ ನನಗೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು ಈ ನಂಬರ್ ಸ್ವಲ್ಪ ಜಾಸ್ತಿ ಇರ್ಬೋದು ಅಂತ ಬಟ್ ನಾನು ಏನು ಹೇಳ್ತಾ ಇರೋದು ಅಂದರೆ ನೋಡಿ ಆ ನಂಬರ್ ಎಷ್ಟೇ ಇರಲಿ ಅದೇನು ಇಂಪಾರ್ಟೆಂಟ್ ಅಲ್ಲ ಓನ್ಲಿ ಇಂಪಾರ್ಟೆಂಟ್ ಇರೋದು ಓನ್ಲಿ ನಮ್ಗೆ ಬೇಕಾಗಿರೋದು ಎಷ್ಟು ಸೀಟು ಒಂದೇ ಸೀಟ್ ಒಂದೇ ಒಂದು ನೀವು ಬೇಕಾದರೆ 100 ಅಂಕಗಳನ್ನು ತೆಗೆದ್ರು ನಿಮ್ಗೆ ಕೊಡೋದು ಒಂದೇ ಸೀಟ್ ಅದರಿಂದ ಆ ಒಂದು ಸೀಟ್ ಬಗ್ಗೆ ನೀವು ಲಕ್ಷ್ಯ ಕೊಡಿ ಇಲ್ಲಿ ಎಷ್ಟೇ ಜನ ಬರೀಲಿ ಎಷ್ಟೇ ಜನ ಬರೀದೇ ಇರಲಿ ಅದು ನಿಮಗೆ ಬೇಡದೇ ಇರೋ ವಿಷಯ ನೀವು ಚೆನ್ನಾಗಿ ಹೋಗಿ ಚೆನ್ನಾಗಿ ಎಕ್ಸಾಮ್ನ ಬರೀರಿ ಪ್ರಾಮಾಣಿಕತೆಯಿಂದ ಎಕ್ಸಾಮ್ನ ಬರೀರಿ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮೆಲ್ಲರದು ಯಾರ್ದು ಚೆನ್ನಾಗಿ ಪ್ರಾಮಾಣಿಕವಾಗಿ ಓದಿದ್ದೀರಾ 3-4 ತಿಂಗಳಿಂದ ಅವ್ರ ಹೆಸರು ಬರಲಿ ಅಂತ ನಮ್ಮದು ಒಂದು ಅನಿಸಿಕೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಶುಭ ದಿನ